ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಸ್ಪೇನಿನ ಒಂದು ಚಕೋತದ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಸಾಮಾನ್ಯವಾಗಿ ಚಕೋತಗಳು ಹುಳಿ ಮತ್ತು ಸ್ವಲ್ಪ ಕಹಿ ರುಚಿಯನ್ನು ಹೊಂದ್ಕೊಂಡಿರುತ್ತೆ ಸಾಮಾನ್ಯವಾದ ಚಕೋತಗಳು. ಇದು ಸ್ಪೇನ್ ಒಂದು ವಿಶೇಷ ತಳಿ. ಒಳಗಡೆ ಕೆಂಬಣ್ಣವನ್ನು ಹೊಂದ್ಕೊಂಡಿದೆ, ಮಧ್ಯಮ ಗಾತ್ರವನ್ನು ಹೊಂದ್ಕೊಂಡಿದ್ದು ಬಹಳ ರುಚಿಕರವಾದದ್ದು. ಇನ್ನೊಂದು ವಿಶೇಷತೆ ಏನಂದ್ರೆ ಇದರದ್ದು ಈ ಚಕೋತದ ಒಳಗಡೆ ಎಸಳುಗಳು ಬಹಳ ಗಟ್ಟಿಯಾಗಿರ್ತದೆ, ಬಹಳ ದೃಢವಾಗಿರುವ ಕಾರಣ ಹೆಚ್ಚು ಸಮಯ ಇದು ಬಾಳಿಕೆ ಬರುತ್ತದೆ. ಇದನ್ನ ಬಿಡಿಸ್ಕೊಂಡು ಕೂಡ ದಿನ ಇಡೀ ಇಟ್ಕೊಂಡು ಕೂಡ ಇದು ಹಾಳಾಗೋದಿಲ್ಲ ಅಂತ ಹೇಳುವಂಥದ್ದು ಇದನ್ನು ಇದರ ವಿಶೇಷತೆ. ಇವಾಗ ಚಕೋತವನ್ನು ನೋಡೋಣ. ಇನ್ನೊಂದು ವಿಶೇಷತೆ ಏನಂದ್ರೆ ಇದರಲ್ಲಿ ಬೀಜಗಳು ಇರುವುದಿಲ್ಲ, ಆಲ್ಮೋಸ್ಟ್ ಎಲ್ಲ ಸೀಡ್ಲೆಸ್ ಆಗಿರ್ತದೆ. ಇದು ತೆಳ್ಳನೆ, ಬಹಳ ತೆಳ್ಳನೆ. ಸಾಮಾನ್ಯವಾಗಿ ಚಕೋತದಲ್ಲಿ ಸಿಪ್ಪೆಗಳು ಬಹಳ ದಪ್ಪ ಇರ್ತದೆ. ಇದು ಮುಸುಂಬಿಗಿಂತ ಸ್ವಲ್ಪ ದಪ್ಪನೆ ತಿರುಳನ್ನು ಇದರನ್ನ ಸಿಪ್ಪೆಯನ್ನು ಹೊಂದ್ಕೊಂಡಿರ್ತದೆ. ಇನ್ನೊಂದಂದ್ರೆ ಹೆಚ್ಚಾಗಿ ಕಹಿ ಬರದಿ ಹೊರಗಡೆಯ ಸಿಪ್ಪೆಯಲ್ಲಿ ಇರುವಂತಹ ಸೊನೆ ಅಥವಾ ಅದನ್ನು ಗಮ್ ಅಂತ ಹೇಳುವಂಥದ್ದು, ಇದರಿಂದಾಗಿ ಅದನ್ನು ಕೊರೆಯುವ ಕಹಿ ಬರುತ್ತದೆ. ಇದು ಕೂಡ ಒಂದು ಉತ್ತಮ ಗುಣಮಟ್ಟದ ಚಕೋತ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇತರ ಗಟ್ಟಿಯಾದ ದೃಢವಾದ ಎಸಳುಗಳು ಇರೋ ಕಾರಣ ಇದು ಹಾಳಾಗುವುದಿಲ್ಲ, ಬಹಳ ಗಟ್ಟಿಯಾಗಿದೆ. ಹೆಚ್ಚು ಕಹಿರಹಿತವಾಗಿರುವಂತಹ ಈ ತಳಿ ಕೂಡ ನಮ್ಮಲ್ಲಿ ವ್ಯಾವಹಾರಿಕವಾಗಿ ಕೂಡ ಬೆಳೀಬಹುದು, ಮನೆ ಖರ್ಚಿಗಾಗಿ ಕೂಡ ಬೆಳ್ಕೊಳ್ಬಹುದು. ಬಹಳ ಸಣ್ಣ ಜಾಗದಲ್ಲಿ ನೆರಳಿನಲ್ಲೂ ಕೂಡ ಇದನ್ನು ಬೆಳೆಸ್ಕೊಳ್ಳಿಕ್ಕಾಗ್ತದೆ, ಬಿಸಿನಲ್ಲೂ ಕೂಡ ಬೆಳೀಲಿಕ್ಕಾಗ್ತದೆ. ಇದು ಕೂಡ ಹಾಗೇನೆ, ಕಸಿ ಗಿಡಗಳನ್ನು ಬೀಜದ ಗಿಡಗಳನ್ನು ದಯವಿಟ್ಟು ಇದರಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದರದ್ದು ಕಸಿ ಗಿಡಗಳನ್ನೇ ಹೆಚ್ಚಾಗಿ ನಾವು ನೆಡುವುದರಿಂದ ಇದೇ ಗುಣಮಟ್ಟವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೇವೆ. ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮುಂದೆ ಬರ್ತೇವೆ. ನೋಡ್ತಾ ಇರಿ ನಮ್ಮ ಬಳೆಂಜಾ ಫಾರ್ಮ್ಸ್ನ ಯೂಟ್ಯೂಬ್ ಚಾನಲ್ ನನ್ನ. ನಮಸ್ಕಾರ.